ನಮಸ್ತೆ, ಹೇಗಿದ್ದೀರಿ? ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು? ದೀಪಾವಳಿ ಸೂಪರ್ ಫಿಲಮ್, ಸೂಪರ್ ಫಿಲಮ್ ದೀಪಾವಳಿ. ಕನ್ನಡದಲ್ಲಿ ಸೂಪರ್ ಹೀರೋ ಸೂಪರ್ ಫಿಲಿಮ್. ಜೈ ಡಿ ಬಾಸ್. ಸಖತ್ತಾಗಿದೆ ಬಗೀರಾ. ತುಂಬಾ ದಿನದ ಮೇಲೆ ಕಾಟ ಇರೋ ಬಿಟ್ರೆ ಈ ಮೂವಿನೇ ಸೂಪರ್ ಆಗಿರೋದು. ಸೂಪರ್ ಆಗೈತೆ ಅಣ್ಣ. ಬರ ಏನು ಇಷ್ಟ ಆಯ್ತು? ಮೂವಿ ಸೂಪರ್ ಸೂಪರ್ ಮೂವಿ ಸೂಪರ್ ಸಿಕ್ಕೆ ಪೈಸಾ ವಸೂಲ್ ಸಿನಿಮಾ 20 ನಿಮಿಷಕ್ಕೆ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನು ಸೂಪರ್ ಆಕ್ಷನ್ ಮೂವಿ, ಆಕ್ಷನ್ ಸೂಪರ್ ಮೂವಿ ಸರ್. ಹೇಗಿತ್ತು? ಸೂಪರ್ ಸೂಪರ್ ಸರಿಗಿತ್ತು. ಬಾಸ್ ಬಂದವ್ರೆ ಫಸ್ಟ್ ಬಾಸ್ ಸೂಪರ್ ಮೂವಿ ಸೂಪರ್ ಚೆನ್ನಾಗಿದೆ ಸೂಪರ್ ಆಗಿದೆ. ಸರಿಗಿತ್ತು ಸರ್? ಸೂಪರ್ 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 ಸರ್, ಸೂಪರ್ ತುಂಬ ಚೆನ್ನಾಗಿ ತೆಗೆದಿದೆ ಸರ್. ಸೂಪರ್ ಆಗಿದೆ ಮೂವಿ, ಒಳ್ಳೆ ಮೂವಿ ಬಗೀರಾ. ಸೂಪರ್ ಮೂವಿ ಸೂಪರ್ ಆಗಿ ಸೂಪರ್ ಸೂಪರ್ ಚೆನ್ನಾಗಿದೆ. ಮುರುಳಿ ಆಕ್ಟಿಂಗ್ ಅಣ್ಣ ಸೂಪರ್ ಆಗಿದೆ. ಎಲ್ಲ ಬಂದ್ ನೋಡಿ, ಫ್ಯಾಮಿಲಿ ಆಡಿಯನ್ಸ್ ದಯವಿಟ್ಟು ಬಂದ್ ನೋಡ್ರಿ. ಮೂವಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲ ಆಕ್ಷನ್ ಎಲ್ಲ ಚೆನ್ನಾಗಿದೆ, ನೆಕ್ಸ್ಟ್ ಲೆವೆಲ್ ಜೈ ಡಿ ಬಾಸ್. ಬಗೀರಾ ಬತ್ತಾನೆ, ತಪ್ಪು ಮಾಡ್ರೆ ಜೈ ಡಿ ಬಾಸ್. ಮುರಳಿ ಬಾಸ್ ಕಮ್ ಬ್ಯಾಕ್ ಮೂವಿ. ಮೂವಿ ಸಕದಾಗಿದೆ, ನೋಡ್ಬೋದು. ಚೆನ್ನಾಗಿದೆ ಸರ್, ಸೂಪರ್ ಮೂವಿ ಸರ್, ಚೆನ್ನಾಗಿದೆ ಮೂವಿ. ಶಿವಮೊಳಿ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ ಎಲ್ಲ ಸಕದ, ಆಕ್ಷನ್ ಚೆನ್ನಾಗಿದೆ. ಮ್ಯೂಸಿಕ್ ಸರ್? ರೇಟಿಂಗ್ ಚೆನ್ನಾಗಿದೆ, 10/10. ತುಂಬ ಚೆನ್ನಾಗಿದೆ ಸರ್. ಸರ್ ಹೇಗಿದೆ ಸಿನಿಮಾ? ಸೂಪರ್ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಜೈ ಡಿ ಬಾಸ್. 200 ರೂಪಾಯಿ ಟಿಕೆಟ್ ಕೊಟ್ಬಿಟ್ಟೋಗಿದ್ದೀವಿ, 1,000 ರೂಪಾಯಿ ಫಿಲಮ್ ತೋರಿಸೋರೆ. ಸರಿಗಿತ್ತು ಸರಿಗಿತ್ತು ಮೂವಿ ಸೂಪರ್ ಆಗಿದೆ. ಸರಿ ಇಷ್ಟ ಆಯ್ತು ಸರ್. ಹೇಗಿತ್ತು? ಗೈಸ್ ಮಸ್ಟ್ ವಾಚ್, ಸೂಪರ್. ಸರಿಗಿತ್ತು ಸಿನಿಮಾ ಸರ್? ಸಿನಿಮಾ ಹೇಗಿತ್ತು ಸರ್? ಎಕ್ಸ್ಟ್ರಾಡಿನರಿ ಫಿಲಮ್. ಸರಿಗಿತ್ತು, ನಾಟ್ ಬ್ಯಾಡ್. ಸರಿಗಿ ಸಿನಿಮಾ ಏನು ಇಷ್ಟ ಆಯ್ತು? ಇಲ್ಲಿ ಬನ್ನಿ ಸರ್. ಸ್ಟೋರಿ ಸ್ಟೋರಿ ಅವೆಲ್ಲ ಇಷ್ಟ ಆಯ್ತು. ಸ್ಟೋರಿ ಇಷ್ಟ ಆಯ್ತು. ಮ್ಯೂಸಿಕ್ಕು ಡೈರೆಕ್ಷನ್ ಡೈರೆಕ್ಷನ್ ಸರ್. ನಮಸ್ಕಾರ, ನಾವು ಬಗೀರಾ ಪಿಕ್ಚರ್ ನೋಡೋಕೆ ಬಂದಿದ್ದೀವಿ ಬೆಳಗ್ಗೆ ಮಾರ್ನಿಂಗ್ ಶೋ. ಭಾಳ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ನು, ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಸರ್. ಬಾಡಿ ಅಂತೂ ಫಿದಾ ಆಗಬೇಕು ಹುಡುಗರು ಹುಡುಗಿರು ಎಲ್ಲರೂ. ನಮ್ಮ ರುಕ್ಮಿಣಿ ವಸಂತ್ ಅವರು ನೆಕ್ಸ್ಟ್ ಲೆವೆಲ್ಲು ಚಿಂದಿ. ನಮ್ಮ ಶ್ರೀಮುರುಳಿ ಏನು ಹೇಳೋದು ಹೇಳಿ, ನಾವು ಚಿಕ್ಕ ಹುಡುಗರು ಉಗ್ರಂ ಟೈಮಿಂದ ನೋಡ್ಕೊಂಬಂದಿದ್ದೀವಿ. ಅಂದರೆ ಪ್ರೀತಿಯಿಂದ ಶ್ರೀಮುರುಳಿ ಅಂತ ಕರಿತೀವಿ, ಬಟ್ ಭಾಳ ರೆಸ್ಪೆಕ್ಟ್ ಇದೆ. ನಮ್ಮ ಹುಡುಗರೆಲ್ಲ ಫುಲ್ ಜೋಶ್, ಅಲ್ಲಿ ವೀಸಲ್ಲಿ ಹೊಡೆದು ಎಲ್ಲ ವಾಯ್ಸ್ ಹೋಗ್ಬಿಟ್ಟಿದೆ, ಅದಕ್ಕೆ ಮಾತಾಡ್ತಿಲ್ಲ ಎಲ್ಲರೂ. ಇನ್ನು ವರ್ಷ ಆದಮೇಲೆ ಒಳ್ಳೆ ಮೂವಿ ಬಂದಿದೆ. ಎಷ್ಟೋ ವರ್ಷ ಆದಮೇಲೆ ನಮ್ಮ ಪ್ರೋತ್ಸಾಹಿಸಿ ಕನ್ನಡದವ್ರಿಗೆ ಅದೇ ಕೇಳ್ಕೊಳ್ಳೋದು. ನಾಟ್ ಜಸ್ಟ್ ಕನ್ನಡ, ಆಲ್ ಓವರ್ ಇಂಡಿಯಾ ಓಡಬೇಕಿದು ಒಳ್ಳೆ ಮೂವಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ವೇಟ್ ಫಾರ್ ಪಾರ್ಟ್ 8. ಎಲ್ಲರೂ ಪಾರ್ಟ್ 2 ಅಧ್ಯಾಯ 2 ಆ ಥರ ಮಾಡ್ತಾರೆ, ವೆರಿ ಗುಡ್. ಬಟ್ ಇದರಲ್ಲಿ ಚಾಪ್ಟರ್ 8 ಅಂತ ಬರುತ್ತೆ, ನಿಮ್ಗೆ ಅರ್ಥ ಆಗುತ್ತೆ ನೋಡಿದ ಮೇಲೆ. ಎಂಡ್ ಕ್ರೆಡಿಟ್ ಸೀನ್ ಎಲ್ಲ ಇದೆ ನೋಡಿ, ಎಂಜಾಯ್ ಮಾಡಿ. ಚೆನ್ನಾಗಿದೆ ಸರ್. ಏನಿಷ್ಟ ಆಯ್ತು? ಏನಿಷ್ಟ ಆಯ್ತು ಮೇಕಿಂಗ್ ಸಕ್ಕತ್ತಾಗಿದೆ, ಆಮೇಲೆ ಪೂರ್ತಿ ಡೈರೆಕ್ಷನ್ ಕೂಡ ಚೆನ್ನಾಗಿದೆ, ಎಲ್ಲೂ ಬೋರ್ ಅನ್ಸಲ್ಲ. ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ತೀಮ್ ಇಷ್ಟ ಆಯ್ತು ಅಂದರೆ ಸಕ್ಕತ್ತಾಗಿದೆ. ಲೈಕ್ಲಿ KGF ಥರನೇ ಬರುತ್ತೆ ಮೂಮೆಂಟು, ಬಟ್ ಸ್ಟೋರಿ ಸರಿಗಿತ್ತು. ಸಿನಿಮಾ ಚೆನ್ನಾಗಿತ್ತು. ಏನು ಇಷ್ಟ ಆಯಿತು? ಎಲ್ಲ ಚೆನ್ನಾಗೇ ಇತ್ತು. ಸರಿಗಿ ತುಂಬ ಚೆನ್ನಾಗಿತ್ತು. ಹೇಗಿತ್ತು ಬಗೀರಾ? ಫಸ್ಟ್ ಡೇ ಫಸ್ಟ್ ನೋಡಿದ್ದೀರಾ? ಗೊತ್ತು, ಅದೇನೆ ಬಗೀರಾ ನಿಜವಾಗ್ಲೂ ಸಕದಾಗಿದೆ. ಒಂದ್ಸತಿ ಮಸ್ಟ್ ವಾಚ್ ಆ್ಯಕ್ಚುಲಿ. ನಾನು ಅಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊ ಬಂದಿರಲಿಲ್ಲ, ಆದರೆ ಹಾಲಿವುಡ್ ಥರನೇ ತೆಗೆದಿದ್ದಾರೆ. ಆಮೇಲೆ ಇನ್ನು ಹೇಳ್ಬೇಕಂತಂದ್ರೆ ಆ್ಯಕ್ಟರ್ಸ್ ಎಲ್ಲ ಸಕ್ಕದಾಗಿ ಮಾಡಿದ್ದಾರೆ. ಲೈಕ್ ಏನೂ ಹೇಳ್ದಿಲ್ಲ, ಮಸ್ಟ್ ವಾಚ್ ಆ್ಯಕ್ಚುಲಿ, ಒಂದ್ಸತಿ ನೋಡ್ಕೋಬೋದು. ಥ್ಯಾಂಕ್ ಯು. ನೋಡಿದ್ರ ಅಥವಾ ನೋಡಿಲ್ವಾ? ಈಗ ಹೋಗ್ತಾ ಇದ್ದೀವಿ ಸರ್. ಓಕೆ,
ಪುನೀತ್ ರಾಜ್ಕುಮಾರ್ ನಮ್ಮ ಗುರುಗಳು ನಮ್ಮ ಬಾಸ್ ಅವರು ತೀರೋದ್ಮೇಲೆ ಇವತ್ತೇ ನಾವು ಫಿಲಮ್ ಅಂತ ಹೋಗ್ತಾ ಇರೋದು ನಮ್ಮ ಟೀಮು ಇವತ್ತೇ ನೋಡ್ತಾ ಇರೋದು ಇವತ್ತೇ ನೋಡ್ತಾ ಇರೋದು ಯಾಕೆ ಸರ್ ಯಾಕೆ ಯಾಕೋ ಮನ್ಸಿಗೆ ಬೇಜಾರಾಗಿತ್ತು ಹಾಗಾಗಿ ನೀವು ಒಬ್ಬರೇನ ನಿಮ್ಮ ಜೊತೆ ಇರೋ ಜೊತೆಲಿ ಇರೋರಲ್ಲ ಯಾವ ಸಿನಿಮಾನು ನೋಡೇ ಇಲ್ಲ ಆ ಸಿನಿಮಾನು ನೋಡೇ ಇಲ್ಲ ಎರಡು ಎರಡು ಮೂರು ವರ್ಷ ಆಯಿತು ಮೂರು ವರ್ಷದಿಂದ ಆ ಸಿನಿಮಾಗೂ ನಾವು ಹೋಗಿಲ್ಲ ಬಗೀರನೇ ಫಸ್ಟ್ ಫಸ್ಟ್ ಇದೆ ಹೋಗ್ತಾ ಇರೋದು ಆಲ್ ದಿ ಬೆಸ್ಟ್ ಬಗೀರ ಯಾಕೆ ಇದೇ ಸಿನಿಮಾ ನೋಡಬೇಕು ಅಂತ ಆಫ್ಟರ್ ಮೂರು ವರ್ಷ ಇಲ್ಲ ಪ್ರಶಾಂತ್ ನೀಲ್ ಕತೆ ಚೆನ್ನಾಗಿ ಬರ್ತಿರ್ತಾರೆ ಓಕೆ ಇವಾಗ ಅವ್ರದ್ದು ಸಲ್ಲಂದೂರು ಪ್ರೊಡ್ಯೂಸರು ಓಕೆ ಚೆನ್ನಾಗಿ ಮಾಡಿರ್ತಾರೆ ಒಂದು ಇವಾಗ ಅವ್ರದ್ದು ಸಲಾರ ರಿಲೀಸ್ ಆಯ್ತಲ್ವಾ ಸರ್ ಸೇಮ್ ಟೀಮ್ ಸಲಾರ ಎಲ್ಲ ನೋಡಿಲ್ಲ ಸರ್ ನಾವು ಕನ್ನಡ ಕರ್ನಾಟಕದ ಬಿಟ್ಟು ಬೇರೆ ಸಿನಿಮಾ ನಾವು ನೋಡಲ್ಲ ನವೆಂಬರ್ ಕನ್ನಡಿಗ ಅಲ್ಲ ನಾವು ಕರ್ನಾಟಕ ಫಿಲಮ್ ಬಿಟ್ಟು ಯಾವುದು ಬೇರೆ ನೋಡಲ್ಲ ಹಾಗಾಗಿ ಈ ಫಿಲಮ್ ಹೋಗ್ತಾ ಇದೀವಿ ಸರ್ ಆಲ್ ದಿ ಬೆಸ್ಟ್ ಕನ್ನಡ ಇಂಡಸ್ಟ್ರಿ ಬೆಳೀಲಿ ಚೆನ್ನಾಗಿರಲಿ ಸರ್ ಥ್ಯಾಂಕ್ ಯು ಸರ್